ನಾವಿರುವ ಪ್ರಪಂಚ ರಹಸ್ಯಗಳ ಪ್ರಪಂಚ. ಇದನ್ನು ಎಷ್ಟು ಭೇದಿಸಿದರೆ ಅಷ್ಟು ರಹಸ್ಯಗಳು ಎದುರಾಗುತ್ತವೆ. ಅದೇ ರೀತಿಯಲ್ಲಿ ನಮ್ಮ ಭೂಮಿಯೆಲ್ಲ ಜೀವಿಗಳಿಂದ ತುಂಬಿ ತುಳುಕುತ್ತಿದೆ. ಆಳವಾದ ಸಮುದ್ರಗಳ ಗರ್ಭದಿಂದ ಹಿಡಿದು ಅತಿ ಎತ್ತರವಾದ ಶಿಖರಗಳವರೆಗೆ ನೀವು ಎಲ್ಲಿ ನೋಡಿದರೂ ಯಾವುದೋ ಒಂದು ಜೀವಿ ಕಾಣುತ್ತದೆ. ಕಣ್ಣಿಗೆ ಕಾಣದೇ ಇರುವ ಬ್ಯಾಕ್ಟೀರಿಯಾಗಳಿಂದ ಹಿಡಿದು ಟನ್ನುಗಟ್ಟಲೆ ತೂಗುವ ನೀಲಿ ತಿಮಿಂಗಳಗಳವರೆಗೆ ಮತ್ತು ಚಿಕ್ಕ ಹುಲ್ಲಿನಿಂದ ಹಿಡಿದು ದೊಡ್ಡ ವೃಕ್ಷಗಳವರೆಗೆ ಹೀಗೆ ಬದುಕುತ್ತಿರುವ 13 ಲಕ್ಷ ಜೀವಿಗಳವರೆಗೆ ನಮ್ಮ ವಿಜ್ಞಾನಿಗಳು ಅಂದರೆ ತಜ್ಞರು ತಿಳಿದುಕೊಂಡಿದ್ದಾರೆ. ಈ ಸಂಖ್ಯೆ 87 ಲಕ್ಷದವರೆಗೂ ಇರಬಹುದೆಂದು ಅಂದಾಜಿಸಿದ್ದಾರೆ. ಹಾಗಾದರೆ ಹೀಗೆ ಪ್ರಾಣವಿರುವ ಜೀವಿ ಜಂತುಗಳನ್ನು ಹೀಗೆ ಎಲ್ಲವನ್ನೂ ಒಂದು ಕ್ರಮಬದ್ಧವಾಗಿ ನಡೆಸುತ್ತಿರುವುದು ಏನು? ಪ್ರಪಂಚದಲ್ಲಿ 106,000 ಕೋಟಿ ಜನಗಳು ಇದ್ದರೂ ಒಬ್ಬರು ಇರುವ ಹಾಗೆ ಇನ್ನೊಬ್ಬರು ಏಕೆ ಇಲ್ಲ? ಒಬ್ಬ ಮನುಷ್ಯ ಎಷ್ಟು ಎತ್ತರವಿರಬೇಕು? ಅವನ ರೂಪ ಯಾವ ರೀತಿಯಲ್ಲಿ ಇರಬೇಕು? ಒಂದು ಮಾವಿನ ಹಣ್ಣು ಎಷ್ಟು ರುಚಿಯಾಗಿ ಇರಬೇಕು? ಅದರಲ್ಲಿ ಎಷ್ಟು ಪ್ರೋಟೀನು ವಿಟಮಿನ್ಗಳು ಇರಬೇಕು? ಕೊನೆಗೆ ಒಂದು ಪುಷ್ಪ ಯಾವ ಬಣ್ಣದಲ್ಲಿ ಇರಬೇಕು? ಅದರಿಂದ ಯಾವ ರೀತಿಯ ಸುವಾಸನೆ ಬರಬೇಕು? ಇದೇ ರೀತಿಯಾಗಿ ಭೂಮಿಯ ಮೇಲೆ ಇರುವ ಪ್ರತಿಯೊಂದನ್ನು ಜೀವಿಯ ಭವಿಷ್ಯತನ್ನು ನಿರ್ಣಯಿಸುವುದೊಂದಿದೆ, ಅದೇ DNA. ಸಿಂಪಲ್ ಆಗಿ ಹೇಳಬೇಕೆಂದರೆ ಈ ಭೂಮಿಯ ಮೇಲೆ ಜೀವನಕ್ಕೆ ಮತ್ತು ಜೀವಕ್ಕೆ ರಹಸ್ಯವೆಂದರೆ ಈ DNA. DNA ಎಂದರೇನು? ಇದು ಹೇಗೆ ಕೆಲಸ ಮಾಡುತ್ತದೆ? DNAಯನ್ನು ಆಧಾರವಾಗಿಟ್ಟುಕೊಂಡು ಭವಿಷ್ಯತ್ತಿನಲ್ಲಿ ಬರುತ್ತಿರುವ ಮಾರ್ಪಾಡುಗಳು ಯಾವ ರೀತಿಯಲ್ಲಿ ಇರುತ್ತವೆ? ಹೀಗೆ DNAಗೆ ಸಂಬಂಧಿಸಿದ ಎಷ್ಟೋ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಗೆ ತಿಳಿಯದೇ ನಮ್ಮ ಶರೀರದ ಒಳಗೆ ರಹಸ್ಯವಾಗಿ ಎಷ್ಟು ಕೆಲಸ ಮಾಡುತ್ತಿದೆ ಎಂಬುದು ತಿಳಿದರೆ ನಿಮಗೆ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ. ಅದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಣ ಎಂದಿರುತ್ತೇವೆ, ಅದನ್ನು ನೀವು ಜೀವಕೋಶ ಎಂದು ಅರ್ಥ ಮಾಡಿಕೊಳ್ಳಿ. ಪ್ರತಿ ಮನುಷ್ಯನ ಜೀವನವು ಒಂದೇ ರೀತಿಯಲ್ಲಿ ಶುರುವಾಗುತ್ತದೆ. ತಾಯಿಯಿಂದ ಒಂದು, ತಂದೆಯಿಂದ ಒಂದು ಬರುವ 2 ಕಣಗಳು ಸೇರಿ ಒಂದು ಕಣವಾಗಿ ಬದಲಾಗುತ್ತದೆ. ನಂತರ ಈ 2 ಕಣಗಳಾಗಿ ವಿಭಜಿಸುತ್ತದೆ. ಆ 2 ಕಣಗಳು 4 ಕಣಗಳಾಗಿ ಹೀಗೆ ಸುಮಾರು 10 ಟ್ರಿಲಿಯನ್ ಕಣಗಳಾಗುವವರೆಗೆ ವಿಭಜಿಸುತ್ತಲೇ ಇರುತ್ತದೆ. ಸರಿ, ಇಷ್ಟು ಕೋಟಿ ಕಣಗಳೆಲ್ಲ ಸೇರಿ ಹೇಗೆ ಒಂದು ಮನುಷ್ಯನ ಆಕಾರಕ್ಕೆ ಮಾರ್ಪಡುತ್ತವೆ? ಯಾವ ಕಣ ಕಣ್ಣುಗಳಾಗಿ ತಯಾರಾಗಬೇಕು? ಯಾವ ಕಣ ಕೈಕಾಲುಗಳಾಗಬೇಕು? ಯಾವ ಕಣ ಮೆದುಳಾಗಬೇಕು ಎಂದು ತಿಳಿಸುವುದೇ ಈ DNA. DNA ಎಂದರೆ DOX ನ್ಯೂಕ್ಲಿಕ್ ಆಮ್ಲ. ಅಂದರೆ ನಮ್ಮ ದೇಹ ಯಾವ ರೀತಿಯಲ್ಲಿ ತಯಾರಾಗಬೇಕು ಎಂಬ ಇನ್ಸ್ಟ್ರಕ್ಷನ್ ಫುಲ್ ಈ DNAನಲ್ಲಿಯೇ ಇರುತ್ತದೆ. ಇನ್ನೂ ಸಿಂಪಲ್ ಆಗಿ ಅಂದರೆ ಸುಲಭವಾಗಿ ಅರ್ಥ ಮಾಡಿಸಬೇಕೆಂದರೆ DNA ಎಂಬುದು ಲೈಬ್ರರಿ ಎಂದುಕೊಂಡರೆ ಅದರ ಒಳಗಡೆ ಇರುವ ಜೀನ್ಸ್ ಎಲ್ಲವೂ ಪುಸ್ತಕಗಳು. ನಾವು ಯಾವ ಬಣ್ಣದಲ್ಲಿ ಇರಬೇಕು, ನಮ್ಮಲ್ಲಿ ಯಾವ ಬ್ಲಡ್ ಗ್ರೂಪ್ ಇರಬೇಕು, ತಲೆ ಎಲ್ಲಿರಬೇಕು, ಕೈಗೆ ಬೆರಳುಗಳು ಯಾವ ರೀತಿಯಲ್ಲಿ ಇರಬೇಕು, ಹೀಗೆ ನಮ್ಮ ದೇಹಕ್ಕೆ ಸಂಬಂಧಿಸಿದ ಸಮಾಚಾರವೆಲ್ಲವೂ ಈ ಜೀನ್ಸ್ ರೂಪದಲ್ಲಿ DNAನಲ್ಲಿ ಇರುತ್ತವೆ. ಹೀಗೆ ನಮ್ಮ DNA ಸುಮಾರು 20,000 ರಿಂದ 40,000 ಜೀನ್ಸ್ಗಳನ್ನು ಒಳಗೊಂಡಿರುತ್ತದೆ. ಹೀಗೆ ಯಾವ ಜೀವಿಗೆ ಸಂಬಂಧಿಸಿದ DNAನಲ್ಲಿ ಶರೀರ ನಿರ್ಮಾಣಕ್ಕೆ ಸಂಬಂಧಿಸಿದ ಡಾಟಾ ಇರುತ್ತದೆ. ನಿಮಗೆ ಗೊತ್ತೇ, ಮನುಷ್ಯನ ಶರೀರದ DNAಗಿಂತ ಮೆಕ್ಕೆಜೋಳದಲ್ಲಿರುವ DNAದಲ್ಲಿರುವ ಜೀನ್ಸ್ ಹೆಚ್ಚಾಗಿರುತ್ತದೆ. ಸರಿ, ಮೊದಲು ಈ DNA ಹೇಗಿರುತ್ತದೆ ನೋಡೋಣ. ಶ್ರದ್ಧೆ ಇಟ್ಟು ನೋಡಿ. ನಮ್ಮ ಶರೀರದ ಪ್ರತಿಯೊಂದು ಕಣದ ಮಧ್ಯಭಾಗದಲ್ಲಿ ಈ DNA ಎಂಬುದು ಒಂದು ಪರದೆಯನ್ನು ಅಂದರೆ ಒಂದು ಏಣಿಯನ್ನು ತಿರುಗಿಸಿದ ಆಕಾರದಲ್ಲಿ ಇರುತ್ತದೆ. ಇದು ಅಡಿನಿಯನ್, ಟೈಮಿನಿನ್, ಗುನಿಯನಿನ್, ಸಿಟ್ರೋಸಿನ್ ಎಂಬುವ 4 ಮಲಿಕ್ಯೂಲ್ಸ್ನಿಂದ ತಯಾರು ಮಾಡಿರುತ್ತದೆ. ಇವುಗಳನ್ನು ಸಿಂಪಲ್ ಆಗಿ ATGC ಎಂತಲೂ ಕರೆಯುತ್ತಾರೆ. ಇದರಲ್ಲಿ ಎ ಯಾವಾಗಲೂ ಟಿಯ ಜೊತೆ, ಸಿಯು ಜಿಯ ಜೊತೆ ಒಟ್ಟಿಗೆ ಇರುತ್ತವೆ. ನಮ್ಮ ಜೆನೆಟಿಕ್ ವಿಷಯಗಳೆಲ್ಲವೂ ಇವುಗಳ ಅಮೆರಿಕಗಳ ಆಧಾರದಿಂದ ಸ್ಟೋರ್ ಆಗಿರುತ್ತದೆ. ಪ್ರತಿ ಕಣದಲ್ಲಿಯೂ DNA ಎಂಬುದು ಒಂದು ದಾರದ ಉಂಡೆಯ ರೀತಿಯಲ್ಲಿ ಇರುತ್ತದೆ. ನಿಮಗೆ ಗೊತ್ತೇ, ಒಂದು ಕಣದಲ್ಲಿ ಇರುವ DNAಯನ್ನು ತೆಗೆದು ಅದನ್ನು ಬಿಡಿಸಿದಾಗ ಸುಮಾರು 2 ಮೀಟರ್ನಷ್ಟು ಉದ್ದವಿರುತ್ತದೆ. ಈ DNA ನೀವು ಒಂದು ಸಲ ಊಹಿಸಿ ನೋಡಿ. ನಮ್ಮ ಕಣ್ಣಿಗೆ ಕಾಣದ 0.09 ಮೈಕ್ರೋಮೀಟರ್ ಸೈಜ್ನಲ್ಲಿ ಇರುವ
ಒಂದು ಕಣದಲ್ಲಿ 2 ಮೀಟರ್ ಉದ್ದದ ಡಿಎನ್ಎ ಇದೆ ಎಂದರೆ ಎಷ್ಟು ಅದ್ಭುತವಾದ ನಿರ್ಮಾಣ ಎಂದು ಅರ್ಥ ಮಾಡಿಕೊಳ್ಳಲಬಹುದು. ಅಂದರೆ ನಮ್ಮ ಶರೀರದಲ್ಲಿ ಇರುವ 10 ಟ್ರಿಲಿಯನ್ ಕಣಗಳನ್ನು ಹೊರಗೆ ತೆಗೆದು ಒಂದಕ್ಕೊಂದು ಕನೆಕ್ಟ್ ಮಾಡಿದರೆ ಅದು ನಮ್ಮ ಭೂಮಿಯಿಂದ ಪ್ಲೂಟೋವರೆಗೆ ಹೋಗಿ ಮತ್ತೆ ವಾಪಸ್ ನಮ್ಮ ಭೂಮಿಗೆ ಬಂದರೆ ಎಷ್ಟು ಉದ್ದವಿರುತ್ತದೋ ಅಷ್ಟು ಉದ್ದ ಡಿಎನ್ಎ ನಮ್ಮ ಶರೀರದಲ್ಲಿದೆ. ಸರಿ, ಹಾಗಾದರೆ ಡಿಎನ್ಎನಲ್ಲಿ ಅಸಲು ಡಾಟಾ ಹೇಗೆ ಸ್ಟೋರ್ ಆಗುತ್ತದೆ ಎಂಬುದನ್ನು ತಿಳಿಯೋಣ. ನಾವು ಈ ಮುಂದೆ ತಿಳಿಸಿದಂತೆ A, T, C ಮತ್ತು G ಯಾವುದೋ ಒಂದು 3 ಮೊಲಿಕ್ಯುಲರ್ ಸೇರಿ ಒಂದು ಅಕ್ಷರವಾಗಿ ಮಾರ್ಪಾಡಾಗುತ್ತದೆ. ಉದಾಹರಣೆಗೆ ATC, TGA, GAC ಮತ್ತು CAG ಹೀಗೆ ಇಲ್ಲಿ 3 ಲೆಟರ್ ಸೇರಿ ಒಂದು ಗ್ರೂಪ್ ಆಗಿ ಅಂದರೆ ಒಂದು ಗುಂಪಾಗಿ ಮಾರ್ಪಾಡಾಗಿದೆಯಲ್ಲವೇ. ಇದೇ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಇರುವ ಪ್ರತಿಯೊಂದು ಕಣದಲ್ಲಿ 3,000 ಕೋಟಿ ಉದ್ದವಾದ ಅಕ್ಷರಗಳ ಡಾಟಾ ಸ್ಟೋರ್ ಆಗಿರುತ್ತದೆ. ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರಲ್ಲಿಯೂ 99.9% DNA ಸೇಮ್ ಇರುತ್ತದೆ. ಇನ್ನು ಉಳಿದ 0.1%ನಿಂದ ಡಿಫ್ರೆನ್ಸ್ನಿಂದ ನಮ್ಮ ಬಣ್ಣ, ಎತ್ತರ, ಆಕಾರ, ರೂಪ ಹೀಗೆ ಎಲ್ಲದರಲ್ಲಿಯೂ ಇಷ್ಟೊಂದು ಮಾರ್ಪಾಡುಗಳು ಇರುತ್ತವೆ. ಇಷ್ಟೇ ಅಲ್ಲ, ನಮ್ಮಲ್ಲಿರುವ DNA ಮತ್ತು ಚಿಂಪಾಂಜಿಯಲ್ಲಿ ಇರುವ DNA 98% ಮ್ಯಾಚ್ ಆಗುತ್ತದೆ. ಮತ್ತೊಂದು ವಿಚಿತ್ರವೆಂದರೆ ಮನುಷ್ಯನಲ್ಲಿರುವ DNA ಬಾಳೆಹಣ್ಣಿನಲ್ಲಿ ಇರುವ DNA 50% ಮ್ಯಾಚ್ ಆಗುತ್ತದೆಯಂತೆ. ಸರಿ, ಈ DNAದಲ್ಲಿ ಇರುವ ಬದಲಾವಣೆಗಳು ನಮ್ಮ ಮೇಲೆ ಯಾವ ರೀತಿಯಲ್ಲಿ ಬೀರುತ್ತವೆ ಎಂದು ನೋಡೋಣ. ನಾವು ಮುಂದೆಯೇ ತಿಳಿಸಿದಂತೆ ಈ DNA ಎಂಬುದು ATGC ಎಂಬುವ ಮೊಲಿಕ್ಯುಲರ್ಸ್ನಿಂದ ಸೀಕ್ವೆನ್ಸ್ನಿಂದ ನಿರ್ಮಾಣವಾಗಿರುತ್ತದೆ. ಈಗ ಒಂದು ಕಣ 2 ಕಣಗಳಾಗಿ ವಿಭಜನೆಯಾಗುವ ಮೊದಲು ಕಣದಲ್ಲಿರುವ ಕಣವನ್ನೇ 2ನೇ ಕಣ ಸಿಂಪಲ್ ಆಗಿ ಕಾಪಿಯಾಗುತ್ತದೆ. ಆದರೆ ಈ ಸಮಯದಲ್ಲಿ ಒಂದೊಂದು ಸಣ್ಣ ಎರರ್ನಿಂದ ಈ ಸೀಕ್ವೆನ್ಸ್ ಬದಲಾಗಿ DNA ಡ್ಯಾಮೇಜ್ ಆಗುತ್ತದೆ. ಇದೊಂದೇ ಅಲ್ಲ, ಸೂರ್ಯನಿಂದ ಬರುವ UV ಕಿರಣಗಳಿಂದ, ಕೆಲವು ಕೆಮಿಕಲ್ಸ್ನಿಂದ ಮತ್ತು ಮದ್ಯ ಪದಾರ್ಥಗಳನ್ನು ತೆಗೆದುಕೊಂಡರೆ, ಧೂಮಪಾನ ಮಾಡಿದರೆ ಈ DNA ಡ್ಯಾಮೇಜ್ ಆಗುತ್ತದೆ. ಹೀಗೆ ಒಂದು ದಿನಕ್ಕೆ ಸುಮಾರು 10 ಲಕ್ಷ DNA ಡ್ಯಾಮೇಜ್ ಆಗುತ್ತದೆ. ಆದರೆ ನಮ್ಮ ಶರೀರದಲ್ಲಿ ಸೆಲ್ಫ್ ರಿಪೇರ್ ಮೆಕಾನಿಸಮ್ ಇರುತ್ತದೆ. ಇದು ನಿರಂತರವಾಗಿ ಡ್ಯಾಮೇಜ್ ಆದ DNAಯನ್ನು ರಿಪೇರಿ ಮಾಡುತ್ತಿರುತ್ತದೆ. ಆದರೆ ಒಂದು ಸಲ ಡ್ಯಾಮೇಜ್ ಆದ DNA ರಿಪೇರಿ ಆಗುವುದಿಲ್ಲ. ಇದನ್ನು ಮ್ಯುಟೇಷನ್ ಎಂದು ಕರೆಯುತ್ತಾರೆ. ಹೀಗೆ ಡ್ಯಾಮೇಜ್ ಆದ DNAಯಿಂದ ಯಾವುದೇ ತೊಂದರೆ ಆಗದೇ ಇರಬಹುದು, ಅದು ನಮಗೆ ಉಪಯೋಗವಾಗಬಹುದು. ಆದರೆ ಒಂದೊಂದು ಸಲ ಅದು ಕ್ಯಾನ್ಸರ್ಗೂ ಕೂಡ ದಾರಿ ಮಾಡಿಕೊಡುತ್ತದೆ. 1990ರ ಅವಧಿಯಲ್ಲಿ ಅಮೆರಿಕದ ಗೌರ್ಮೆಂಟ್ ಅಸಲು ಮನುಷ್ಯನಲ್ಲಿ ಇರುವ DNA ಸೀಕ್ವೆನ್ಸ್ ಎಲ್ಲ ಯಾವ ರೀತಿಯಲ್ಲಿ ಇರುತ್ತದೆ ಎಂದು ತಿಳಿದುಕೊಳ್ಳಬೇಕೆಂದು, ಇದರಿಂದ ಮನುಷ್ಯನ ಜೆನೆಟಿಕ್ ಕೋಡ್ ತಿಳಿದುಕೊಳ್ಳಬೇಕೆಂದು ಹ್ಯೂಮನ್ ಜಿನೋಮಿಯಂ ಪ್ರಾಜೆಕ್ಟ್ ಶುರು ಮಾಡುತ್ತಾರೆ. ಸುಮಾರು 1,000 ಮಂದಿ ವಿಜ್ಞಾನಿಗಳು ಸೇರಿ ಮನುಷ್ಯನಲ್ಲಿ ಇರುವ 3,000 ಬೇಸ್ ಪಾರ್ಟ್ನಲ್ಲಿರುವ ಅವುಗಳ ಸೀಕ್ವೆನ್ಸನ್ನು ತಿಳಿದುಕೊಳ್ಳಲು 13 ವರ್ಷಗಳು ಕಷ್ಟಪಟ್ಟಿರುತ್ತಾರೆ. ಈ ಪ್ರಾಜೆಕ್ಟನ್ನು ಮುಕ್ತಾಯ ಮಾಡುವುದರೊಳಗೆ ಸುಮಾರಾಗಿ $3 ಬಿಲಿಯನ್ ಅಂದರೆ ಇವತ್ತಿನ ರೂಪಾಯಿ ಮೌಲ್ಯದಿಂದ 20,000 ಕೋಟಿಗಿಂತಲೂ ಅಧಿಕವಾಗಿ ಖರ್ಚು ಮಾಡಿರುತ್ತಾರೆ. ಅದೇ ಈಗ DNA ಬಗ್ಗೆ ತಿಳಿದುಕೊಳ್ಳಬೇಕಾದರೆ 1 ಗಂಟೆ ಸಮಯ ಮತ್ತು $1,000 ಪೂರ್ತಿಯಾಗುತ್ತದೆ. ಅಂದರೆ ಎಷ್ಟು ವೇಗವಾಗಿ ಈ ಕ್ಷೇತ್ರ ಬೆಳೆಯುತ್ತಿದೆ ಎಂಬುದು ಅರ್ಥವಾಗುತ್ತದೆ. ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ ಜ್ಞಾಪಕ ಶಕ್ತಿ, ಅವರಿಗೆ ಸಂಬಂಧಿಸಿದ ಕಂಪ್ಲೀಟ್ ಡಾಟಾ ನಮ್ಮ DNAನಲ್ಲಿ ಇರುತ್ತದೆ. ರೀಸೆಂಟಾಗಿ ಒಂದು ಸ್ಟಡೀಸ್ನಲ್ಲಿ ತಿಳಿದು ಬಂದಿದ್ದು ಏನೆಂದರೆ, 14 ತಲೆಮಾರಿಗೆ ಸಂಬಂಧಿಸಿದ ಪ್ರಭಾವ ನಿಮ್ಮ DNAನಲ್ಲಿ ಇರುತ್ತದೆ. ಇದರಿಂದ ಕೆಲವರು ಮಕ್ಕಳಿಗೆ ತಂದೆ ತಾಯಿ ಅಥವಾ ತಾತ ಮಾವನ ಹೋಲಿಕೆಗಳು ಇರುತ್ತವೆ. ಇಲ್ಲವೆಂದರೆ ಎಷ್ಟೋ ತಲೆಮಾರಿನಿಂದ ಕೆಲವು ವ್ಯಾಧಿಗಳು, ರೋಗಗಳು ವಂಶ ಪಾರಂಪರ್ಯವಾಗಿ ಬರುವುದಕ್ಕೆ ಕಾರಣ ಅವರ ಪೂರ್ವಜರ DNAನಲ್ಲಿ ಆ ಸಮಾಚಾರ ಇರುವುದೇ ನಾವು ಗಮನಿಸಿರುತ್ತೇವೆ. ಕೆಲವರಿಗೆ ಕೆಲವು ಶಕ್ತಿಗಳು ಹುಟ್ಟಿನಿಂದಲೇ ಬರುತ್ತವೆ. ಚಿಕ್ಕ ವಯಸ್ಸಿನಲ್ಲೇ ಚಿತ್ರಕಲೆ, ಲೆಕ್ಕಗಳನ್ನು ಕರೆಕ್ಟಾಗಿ ಮಾಡುವುದು, ಸಂಗೀತದ ವಿದ್ಯೆಗಳು ಬಂದಿರುತ್ತವೆ. ಇದಕ್ಕೆ ಕಾರಣ ಈ DNA ಮುಖಾಂತರ ಮಕ್ಕಳಿಗೆ ಬಂದಿರುತ್ತದೆ. ಹೀಗೆ ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ ಸ್ಟೋರಿ ಎಲ್ಲ ಈ DNAನಲ್ಲಿ ಸ್ಟೋರ್ ಆಗಿರುತ್ತದೆ. ಒಂದು ಸ್ಟಡಿಯ ಪ್ರಕಾರ 1 ಗ್ರಾಮ್ DNAನಲ್ಲಿ ಸುಮಾರು 215 ಪೆಟಾಬೈಟ್ಸ್ ಡಾಟಾ ಸ್ಟೋರ್ ಮಾಡಬಹುದಂತೆ. ಅಂದರೆ 21,50,000 GB ಎಂದಾಗುತ್ತದೆ. ಇತ್ತೀಚೆಗೆ ವಿಜ್ಞಾನಿಗಳು ಡಿಜಿಟಲ್ ಡಾಟಾವನ್ನು DNAನಲ್ಲಿ ಸೇವ್ ಮಾಡಲು ಶುರು ಮಾಡಿದ್ದಾರೆ. ಫಸ್ಟ್ ಡಿಜಿಟಲ್ ಡಾಟಾವನ್ನು ಬೈನರಿಯಾಗಿ ಬದಲಾಯಿಸುತ್ತಾರೆ. ನಂತರ ACTG ಎಂಬುವ 4 ಅಕ್ಷರಗಳಿರುವ DNAಗೆ ಎನ್ಕೋಡ್ ಮಾಡುತ್ತಾರೆ. ಈಗ ನಾವು ಉಪಯೋಗಿಸುತ್ತಿರುವ CD ಮೆಮೊರಿ ಕಾರ್ಡ್ನಲ್ಲಿರುವ ಡಾಟಾ ಕೆಲವು ಸಮಯದವರೆಗೆ ಇರುತ್ತದೆ. ಆದರೆ DNAನಲ್ಲಿ ಸೇವ್ ಮಾಡಿದ ಡಾಟಾ ಕೆಲವು 1,000 ವರ್ಷಗಳವರೆಗೆ ಭದ್ರವಾಗಿ ಇರುತ್ತವೆ.
ಈಗ ನಾವು ಡಾಟಾವನ್ನು ಸ್ಟೋರ್ ಮಾಡಲು ದೊಡ್ಡ ದೊಡ್ಡ ಸರ್ವರ್ ದೊಡ್ಡ ದೊಡ್ಡ ಡಾಟಾ ಮಾಡುವ ಪದ್ಧತಿ ಬಂದರೆ 10 ಕೋಟಿ ಹೆಚ್ ಡಿ ಮೂವೀಸ್ಗಳನ್ನು ಪೆನ್ಸಿಲ್ನ ಮೇಲೆ ಇರುವ ಸಣ್ಣ ಎರೇಸರ್ ಸೈಜ್ನಲ್ಲಿ ಸೇವ್ ಮಾಡಬಹುದು. ಒಂದು ಶೂ ಬಾಕ್ಸ್ ಇರುವ ಸೈಜ್ ಡಿ ಎನ್ ಎನಲ್ಲಿ ಈ ಪ್ರಪಂಚದಲ್ಲಿ ಇರುವ ಎಲ್ಲ ವಿಷಯಗಳನ್ನು ಸ್ಟೋರ್ ಮಾಡಬಹುದು. ಭವಿಷ್ಯತ್ತಿನಲ್ಲಿ ಇಮೇಜಸ್ ಫೈಲ್ಸ್ ಎಲ್ಲವನ್ನು ಈ ಡಿ ಎನ್ ಎ ಸ್ಟೋರೇಜ್ನಲ್ಲಿ ಸೇವ್ ಮಾಡುವ ಕಾಲ ಬರುತ್ತಿದೆ. ಈಗ ನಮ್ಮ ವಿಜ್ಞಾನಿಗಳು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ, ಅದು ಜಿನ್ಯು ಎಡಿಟಿಂಗ್. ಅದು ಏನೆಂದರೆ ನಮ್ಮಲ್ಲಿರುವ ಡಿ ಎನ್ ಎಯನ್ನು ಎಡಿಟ್ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸುವ ಟೆಕ್ನಾಲಜಿ. ಇದನ್ನು ಕ್ರಿಸ್ಪರ್ ಅಂತಲೂ ಕರೆಯುತ್ತಾರೆ. ಕೆಲವು ಕುಟುಂಬಗಳಲ್ಲಿ ಎಷ್ಟೋ ರೋಗಗಳು ವ್ಯಾಧಿಗಳು ತಲಾಂತರದಿಂದ ಪೀಡಿಸುತ್ತಿರುತ್ತವೆ. ಇಂತಹ ವ್ಯಾಧಿ ಅವರ ಮಕ್ಕಳಿಗೆ ಬರದೇ ಇರುವಂತೆ ಆ ಡಿ ಎನ್ ಎನಲ್ಲಿ ಇರುವ ಜಿನೆಟಿಕ್ ವಿಷಯವನ್ನು ತೆಗೆದು ಹಾಕಬಹುದು. ಒಂದು ವೇಳೆ ತಂದೆ ಬಲವಾಗಿ ತಾಯಿ ಬುದ್ಧಿವಂತೆಯಾಗಿ ಈ ಎರಡೂ ಡಿ ಎನ್ ಎಯನ್ನು ಸೇರಿಸಿ ಶಕ್ತಿಯುತವಾಗಿ ಅತಿ ಬುದ್ಧಿವಂತನಾಗಿ ತಯಾರು ಮಾಡಬಹುದು. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಮರಣ ಹೊಂದುತ್ತಿರುವುದು ವೃದ್ಧಾಪ್ಯದಿಂದ. ಅಂದರೆ ಈ ವೃದ್ಧಾಪ್ಯವನ್ನು ಸ್ಲೋ ಮಾಡಿ ಮನುಷ್ಯನ ಆಯಸ್ಸನ್ನು ಜಾಸ್ತಿ ಮಾಡುವ ದಿಶೆಯಲ್ಲಿ ಈ ಪ್ರಯೋಗಗಳು ನಡೆಯುತ್ತಿವೆ. ನಿಮಗೆ ಗೊತ್ತೇ, ಜೆಲ್ಲಿ ಫಿಶ್ಗಳು ಯಾರಾದರೂ ಸಾಯಿಸಿದರೆ ಸಾಯುತ್ತವೆ, ಆದರೆ ವಯಸ್ಸಾಗಿಸುತ್ತಿರುವುದು ಚರಿತ್ರೆಯಲ್ಲೇ ಇಲ್ಲವಂತೆ. ಇದರಿಂದ ಜೆಲ್ಲಿ ಫಿಶ್ನಲ್ಲಿ ಇರುವ ಡಿ ಎನ್ ಎ ತೆಗೆದು ಮನುಷ್ಯನ ಡಿ ಎನ್ ಎಗೆ ಸೇರಿಸುವ ಪ್ರಯತ್ನಗಳು ನಡೆಯುತ್ತಿವೆಯಂತೆ. ಅಂದರೆ ಮನುಷ್ಯನು ಸಾಯುವುದನ್ನು ತಡೆಯುವುದು ಅಸಾಧ್ಯವಾದ್ದರಿಂದ ಸ್ವಲ್ಪ ಸಮಯವಾದರೂ ಮನುಷ್ಯನ ಆಯಸ್ಸನ್ನು ಹೆಚ್ಚಿಸುವ ದಿಶೆಯಲ್ಲಿ ಈ ಪ್ರಯೋಗಗಳು ನಡೆಯುತ್ತಿವೆ. ಈ ಕ್ರಿಸ್ಪರ್ ಟೆಕ್ನಾಲಜಿಯಿಂದ ಕ್ಯಾನ್ಸರ್, ಏಡ್ಸ್ನಂತಹ ಭಯಂಕರವಾದ ವ್ಯಾಧಿಗಳನ್ನು ಗುಣಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಇತ್ತೀಚೆಗೆ ಜಪಾನ್ಗೆ ಸೇರಿದ ಹೋಪ್ ಯೂನಿವರ್ಸಿಟಿಗೆ ಸೇರಿದ ವಿಜ್ಞಾನಿಗಳು ಕ್ರಿಸ್ಪರ್ ಜಿನೆಟಿಕ್ ಮುಖಾಂತರ ಏಡ್ಸ್ ತಗುಲಿದ ಕಣಗಳಲ್ಲಿ ವೈರಸ್ ಡೆವಲಪ್ ಆಗದೇ ಇರುವ ರೀತಿಯಲ್ಲಿ ಬ್ಲಾಕ್ ಮಾಡಿದ್ದಾರಂತೆ. ಈ ಜಿನೆಟಿಕ್ ಇಂಜಿನಿಯರಿಂಗ್ನ ಮುಖ್ಯ ಉದ್ದೇಶವೇನೆಂದರೆ ರೋಗಗಳನ್ನು ಗುಣಪಡಿಸುವುದು, ಯಾವುದೇ ಲೋಪದೋಷಗಳಿಲ್ಲದ ಮಕ್ಕಳನ್ನು ಹುಟ್ಟಿಸಲು ಮನುಷ್ಯನ ಜೀವಿತಾವಧಿಯನ್ನು ಹೆಚ್ಚಿಸುವುದು. ಆದರೆ ಈ ಡಿ ಎನ್ ಎ ಎಡಿಟಿಂಗ್ ಮಾಡುವಾಗ ತುಂಬ ಜಾಗರೂಕತೆಯಿಂದ ಮಾಡಬೇಕು. ತಪ್ಪಾಗಿ ಜೀನ್ಸನ್ನು ಎಡಿಟ್ ಮಾಡಿದರೆ ನಾವು ಊಹಿಸದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಕೊನೆಯದಾಗಿ, ಪ್ರಾಣವಿರುವ ಪ್ರತಿಯೊಂದು ಜೀವಿಯು ಯಾವ ರೀತಿಯಲ್ಲಿ ಹುಟ್ಟಬೇಕು, ಯಾವ ರೀತಿಯಲ್ಲಿ ಬೆಳೆಯಬೇಕು, ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ನಿರ್ಣಯಿಸುವುದು ಈ ಡಿ ಎನ್ ಎ. ಒಂದು ವೇಳೆ ನಮ್ಮನ್ನು ನಾವು ಕಂಪ್ಯೂಟರ್ ಎಂದುಕೊಂಡರೆ ಡಿ ಎನ್ ಎ ಅದರಲ್ಲಿ ಇರುವ ಸಾಫ್ಟ್ವೇರ್ ಎಂದಾಗುತ್ತದೆ. ಸಾಫ್ಟ್ವೇರ್ ಇಲ್ಲದೆ ಕಂಪ್ಯೂಟರ್ ರನ್ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಈ ಡಿ ಎನ್ ಎ ಇಲ್ಲವಾದಲ್ಲಿ ನಮ್ಮ ಬಾಡಿಯೂ ರನ್ ಆಗುವುದಿಲ್ಲ. ಕಣ್ಣಿಗೆ ಕಾಣಿಸದ ಒಂದು ಚಿಕ್ಕ ಕಣದಲ್ಲಿ ಎಷ್ಟು ಲಕ್ಷ ಸಂಖ್ಯೆಯ ಜೀವಿಗಳನ್ನು ನಡೆಸುವ ವಿಧಾನದಲ್ಲಿ ಡಿ ಎನ್ ಎ ಇರುವುದು ತಲಾಂತರದಿಂದ ಜಿನೆಟಿಕ್ ಇನ್ಫಾರ್ಮೇಷನ್ಗಳನ್ನು ಭದ್ರವಾಗಿ ಇಟ್ಟುಕೊಂಡು ಸಂಕ್ಲಿಷ್ಟವಾದ ನಿರ್ಮಾಣವಾಗಿ ಕೆಲಸ ಮಾಡುವ ವಿಧಾನ ನಿಜವಾಗಿ ಒಂದು ಅದ್ಭುತ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇರುವ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಕನ್ನಡ ರಿಯಲ್ ಟೈಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನಿಂದ ಪ್ರೆಸ್ ಮಾಡಿ. ಮತ್ತು ಕೊನೆಯದಾಗಿ, ಇಲ್ಲಿ ಕಾಣುವ ಚಿತ್ರಗಳೆಲ್ಲವೂ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳೆಲ್ಲವೂ ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಮಾಹಿತಿಗಳಾಗಿರುತ್ತವೆ.